ಶ್ರೀ ಚಿತ್ತರಗಿ ವಿಜಯ ಮಹಂತ ಶಿವಯೋಗಿಗಳವರ ಶರಣ ಸಂಸ್ಕೃತಿ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವಕ್ಕೆ ವಿವಿಧ ಗ್ರಾಮಗಳಿಂದ ಭಕ್ತಾದಿಗಳು ಜೋಳದ ರೊಟ್ಟಿ ತಯಾರಿಸಿ ಕಳುಹಿಸುತ್ತಿದ್ದಾರೆ. ಶ್ರೀ ವಿಜಯ ಮಹಾಂತೇಶ್ವರ ಶರಣ ಸಂಸ್ಕೃತಿ ಮಹೋತ್ಸವದಲ್ಲಿ ಆಗಮಿಸಿದ ಭಕ್ತಾದಿಗಳಿಗೆ ಜೋಳದ ರೊಟ್ಟಿಗಳನ್ನು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಮಹಿಳೆಯರು ಮಾಡಿ ಕಳಿಸುತ್ತಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ತಯಾರಾದ ರೊಟ್ಟಿಗಳನ್ನು ಟ್ರ್ಯಾಕ್ಟರ್ಗಳ ಮೂಲಕ ಸ್ವೀಕರಿಸಿಕೊಂಡು ನಗರದ ಶ್ರೀಮಠಕ್ಕೆ ಆಗಮಿಸಿ ಶ್ರೀ ಗುರುಮಹಂತ ಶ್ರೀಗಳಿಗೆ ನೀಡಿದರು. ನಂತರ ಜೋಳದ ರೊಟ್ಟಿಗಳನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಕಂಠಿ ವೃತ್ತದಲ್ಲಿ ಇರುವ ಅನುಭವ ಮಂಟಪದಲ್ಲಿ ಇಡಲಾಯಿತು. ನಂತರ ವಿವಿಧ ಗ್ರಾಮಗಳಿಂದ ಜೋಳದ ರೊಟ್ಟಿಗಳನ್ನು ತಯಾರಿಸಿಕೊಂಡ ಭಕ್ತಾದಿಗಳಿಗೆ ಶ್ರೀ ಗುರುಮಹಂತ ಸ್ವಾಮೀಜಿಗಳು ಆಶೀರ್ವದಿಸಿದರು. ತಾವೆಲ್ಲ ವಿಜಯ ಮಹಾಂತನ ಜಾತ್ರೆಗೆ ಬಂದಂತಹ ಸದ್ಭಕ್ತರಿಗೆ ಪ್ರಸಾದ ಕಂಕುಲಾಗಲಿ ಅಂತ ಹೇಳಿ ತಾವೆಲ್ಲ ತಮ್ಮ ಊರುಗಳಿಂದ ಬಹಳಷ್ಟು ಸಾವಿರಾರು ರೊಟ್ಟಿಗಳನ್ನು ತಂದಿದ್ದಾರೆ. ಇದು ಒಂದು ದಾಸೋಹದ ಪರಿಕಲ್ಪನೆ. ದಾಸೋಹದ ಪರಿಕಲ್ಪನೆಯನ್ನು ಕೊಟ್ಟವರೇ 17ನೇ ಶತಮಾನದಲ್ಲಿ ಬಸವಣ್ಣವರು. ದಾಸೋಹದಲ್ಲೇ ಇದ್ದಿಲ್ಲ ನಮಗ, ಈ ದಾಸೋಹವನ್ನು ಕಲಿಸಿದವರೇ ಬಸವಣ್ಣವರು. ಯಾಕಂತಂದ್ರೆ ವಿಜಯ ಮಹಾಂತ ಶಿವೆಗಳು ಕೂಡ ದಾಸೋಹ ಮಾಡ್ತಿದ್ರು. ವಿಜಯ ಮಹಾಂತ ಶಿವಗಳನ್ನೆಲ್ಲ ಅವರು ಬಸವಣ್ಣರ ಮೇಲೆ ಬಹಳ ಜನರಿವರು. ಯಾವತ್ತೂ ಬಸವಣ್ಣನವರ ವಚನಗಳನ್ನ ಅವರು ಬಸವಣ್ಣ ವಚನ ಅಂತಿದ್ದಿಲ್ಲ, ಅವರು ಅಪ್ಪನವರ ವಚನ ಅಂತಿದ್ರು. ಬಸವಣ್ಣರ ಮೇಲೆ ಅಪಾರವಾದ ಭಕ್ತಿ ಶ್ರದ್ಧೆ ಅವರಿಗೆ. ಬಸವಣ್ಣರ ವಚನಗಳನ್ನು ಯಾವಾಗಲೂ ಹಿಂದೆ ಹೆಗಲ ಮೇಲೆ ಅಂದ್ರೆ ಬೆನ್ ಮೇಲೆ ತಗೊಂಡು ಅಡ್ಡಾಡ್ತಿದ್ರು. ಅಷ್ಟು ಬಸವಣ್ಣರ ಮೇಲೆ ಭಕ್ತಿ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು, ಕೂಡಲ ಸಂಗಮದಲ್ಲಿ ಜಾತ್ರೆ ನಡೀತಿತ್ತಲ್ಲ, ಕೂಡಲ ಸಂಗಮ ಜಾತ್ರೆ ನಡೆದಾಗ ವಿಜಯ ಮಹಾಂತೇಶ್ವರಗಳು ಮಠದಿಂದ ಎರಡು ಮೂರು ಬಂಡಿಯಲ್ಲಿ ಅಕ್ಕಿ ಬೆಲ್ಲ ಬ್ಯಾಳಿ ಎಲ್ಲ ತಗೊಂಡು ಅಲ್ಲಿ ಜಾತ್ರೆಯಲ್ಲಿ ಒಂದು ಟೆಂಟ್ ಹಾಕಿ ಅಡುಗೆಯನ್ನು ಕರ್ಕೊಂಡು ಸುಮಾರು ಎರಡು ದಿವಸ ಅಲ್ಲಿ ಏನು ಮಾಡ್ತಿದ್ರು, ವಿಜಯ ಮಹಾಂತೇಶ್ವರರು ಜಾತ್ರೆ ಮಾಡ್ತಿದ್ರು, ಅಂದರೆ ದಾಸೋಹ ಮಾಡ್ತಿದ್ರು. ಆ ಹೊತ್ತಿನ ಅಜ್ಜವ್ರನ್ನ ಪವಾಡ ನಡೀತಿದ್ರು, ಅಲ್ಲಿ ಪಾಯಸ ಮಾಡ್ತಿದ್ರು. ಅಜ್ಜವ್ರು ಪಾಯಸ ಅನ್ನ ಸಾರು ಮಾಡಿಸ್ತಿದ್ರು. ಪಾಯಸ ಅನ್ನ ಸಾರು ಮಾಡೋ ಹೊತ್ತಿನಾಗ ಪಾಯಸ ತುಪ್ಪ ಹಾಕಿಸ್ತಿದ್ರು. ಅಜ್ಜವ್ರು ಕಂಪಲ್ಸರಿ ತುಪ್ಪ ಹಾಕಿಸ್ತಿದ್ರು. ಅವಾಗ ತುಪ್ಪ ಕಡಿಮೆ ಬಿದ್ದಾಗ ಆಗಿದ್ದ ಈ ಬೇಡಕತ್ತಿರ ತುಪ್ಪ ಆಗಿಬಿಡತ್ತೆ, ತುಪ್ಪ ಹುಲಿ ತುಪ್ಪ ಆಗೈತ್ರಿ ಅಂತ. ಅಲ್ಲಿ ಹುಲಿ ತುಂಬ ಹೋಗು ಗಿಡ ಹುಲಿ ತುಂಬ ಹೋಗಿ ಆಕಡೆ ತುಂಬ ಅಲ್ಲಿ ನೀರು ತುಂಬಾರೋ ಸುಮ್ಮನೆ ಅಂತಂದು ಹೇಳ್ಯಾರು. ತುಂಬ ಆಗಿತ್ತು ನೀರಿದ್ರು. ಮತ್ತೆ ಮರದಿವಸ ಎರಡು ದಿವಸ ಅಂದಮ್ಯಾಗ ಒಂದು ಎರಡು ಕೂಡ ತುಪ್ಪ ತೊಗೊಂಡೋಗಿ ಮಳೆ ನೀರಿಗೆ ಎಷ್ಟು ಗೋಳಿ ನೀರು ಹಾಕ್ತಾರೆ. ಇಂಥ ದೊಡ್ಡ ತಪಸ್ವಿಗಳವರು ಅವರು ಭಕ್ತಿಯಿಂದ ದಾಸೋಹ ಮಾಡ್ತಾರೆ.